ಅದೇ ಸರ್, ಈಗ ಐಟಿಐ ಜಯವತಿ ಅವ್ರದ್ದು ಪಿ ಯು ಮಾರ್ಕ್ಸ್ ಕಾರ್ಡ್ ಇದ್ರೆ ನೀವು ಕನ್ಸಿಡರ್ ಮಾಡಿದ್ರೆ ಸರ್? ಐಟಿಐ ಜಯವತಿ ಇವ್ರೆಲ್ಲ ಇದ್ ಮಾಡಿದಾರಲ್ಲ, ಅವ್ರಿಗೆ ನೋಟಿಫಿಕೇಶನ್ ಅಲ್ಲಿ ಎನ್ಐಒಎಸ್ ಸರ್ಟಿಫಿಕೇಟ್ ಇರಬೇಕು ಅಂತ ನೋಟಿಫಿಕೇಶನ್ ಅಲ್ಲಿ ಇದೆ. ಓಕೆನಾ? ವಿತ್ ನೀವು ಒಂದ್ ಭಾಷಾ ಕೋರ್ಸ್ ಒಂದ್ ಸಬ್ಜೆಕ್ಟ್ ಆಗಿರ್ಬೇಕು ಅಂತೇಳಿ. ಹೌದು ಸರ್, ಹೌದು. ಅದ್ ಮಾಡಿದ್ರೆ ಕನ್ಸಿಡರ್ ಮಾಡ್ತೀವಿ, ಇಲ್ಲಾಂದ್ರೆ ಮಾಡೋದಿಲ್ಲ. ಎನ್ಐಒಎಸ್ ಸರ್ಟಿಫಿಕೇಟ್ ಅಲ್ಲಿ ಮಾತ್ರ ಅದು ಭಾಷಾ ಕೋರ್ಸ್ ಒಂದು ಇದು ಒಂದು ಇರುತ್ತೆ. ಹೌದು. ಅದು ಬಿಟ್ಟು ಪಿ ಯು ಮಾರ್ಕ್ಸ್ ಕಾರ್ಡ್ ಇದ್ರು ಸಮೇತ ನೀವು ಅಕ್ಸೆಪ್ಟ್ ಮಾಡ್ತೀವಿ. ಅದು ಅದು ಗವರ್ಮೆಂಟ್ ಕ್ಲಾರಿಫಿಕೇಶನ್ ಬರ್ದಿದೀವಿ, ಡೈರೆಕ್ಷನ್ಸ್ ಕೊಡ್ತಾರೆ, ಅದ್ರ ಮೇಲೆ ಆಕ್ಷನ್ ತಗೋತೀವಿ. ಅದು ಬಿಟ್ಟು ಅದಕ್ಕೆ ನೀವು ವೆರಿಫಿಕೇಶನ್ ಮುಗ್ದತ್ತೆ ಅಂತ ನೀವು ಇದ್ರಲ್ಲಿ ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡಿದ್ರಲ್ಲ? ಇಲ್ಲ ಇಲ್ಲ, ಇನ್ನು ಮಾಡ್ತಾ ಇದೀವಿ. ಹಾ ಸರ್, ಮಾಡ್ತಾ ಇದೀವಿ, ಇನ್ನು ಅದು ಶಾರ್ಟ್ ಫಾಲ್ ಎಲ್ಲ ಇದೆ, ಅದು ಮಾಡ್ತಾ ಇದೀವಿ. ಯಾವಾಗ ಕ್ಲಿಯರೆನ್ಸ್ ಬರ್ಬೋದು ಸರ್? ಹಂಗೆ ಹೇಳಕ್ಕೆ ಟೈಮ್ ಹೇಳಕ್ಕಾಗಲ್ಲ, ಯಾಕಂದ್ರೆ ನಾವು ಅಲ್ಲ ಸರ್, ನಾವು ಯಾಕಂದ್ರೆ ಕೋರ್ಟ್ಗೆ ಇದನ್ನೆಲ್ಲ ಮಾಡಿದೀವಿ. ನಮ್ಮ ಲಾಯರ್ ಅವರು ಏನ್ ಕೇಳಿದ್ರು ಅಂದ್ರೆ, ನಾವು ಕೋರ್ಟ್ಗೆಲ್ಲ ಇದನ್ ಮಾಡಿದೀವಿ ಸರ್, ಸರ್ಚ್ ಮಾಡಿದೀವಿ. ಸರಿ ಸರಿ ಸರಿ, ಯಾಕಂದ್ರೆ ಅದಕ್ಕೋಸ್ಕರನೇ ಅವರು ಇದೊಂದು ಮಾಹಿತಿ ಕೇಳಿದ್ರ, ಅದಕ್ಕೆ ನಾನು ನಿಮ್ಮ ಹತ್ರ ಕನ್ಫರ್ಮ್ ಮಾಡ್ಕೊಂಡು ಅವ್ರ ಹತ್ರ ಮಾತಾಡೋಣ ಅಂತ. ಅದೇ ನಾವು ಇದು ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಗೌರ್ಮೆಂಟ್ ಬರ್ದಿದೀವಿ ಅವ್ರಿಗೆ, ಅಲ್ಲಿಂದ ಬರ್ಬೇಕು ನಮ್ಗೆ. ಮತ್ತೆ ಅಲ್ಲಿ ಸರ್, ಈಗ ವೆಬ್ಸೈಟ್ ಅಲ್ಲಿ ನೋಡಿದ್ರೆ ಎಲ್ಲ ವೆರಿಫಿಕೇಶನ್ ಕ್ಲಿಯರ್ ಆಗಿದೆ ಅಂತ ನೀವು ಕೊಟ್ಟಿದ್ರಲ್ಲ, ತಪ್ಪು ಮಾಹಿತಿ ಆಗಲ್ವಾ? ಮಾಡ್ತಾ ಇದೀವಿ ಅಂತ ಹಾಕಿರೋದು. ಇಲ್ಲ, ಆಲ್ರೆಡಿ ಮುಗಿದೋಗಿದೆ ಅಂತಲ್ಲೇ ಕೊಟ್ಟಿದ್ರಲ್ಲ ಡಾಕ್ಯುಮೆಂಟ್ಸ್. ನೀವು ಕೊಟ್ಟಿರೋದನ್ನ ನಾವು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಎಲ್ಲ ಕಳ್ಸೋದ್ ನೋಡುವಾ ವೆರಿಫಿಕೇಶನ್ ಗೆ. ಅಲ್ಲ ಸರ್, ಈಗ ಇದರಲ್ಲಿ ವೆರಿಫಿಕೇಶನ್ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ವಿ ಅಂತ ಕೊಟ್ಟಿದ್ರ ನೀವು ಎಲ್ಲರಿಗೆ ವೆಬ್ಸೈಟ್ ಅಲ್ಲಿ? ಯಾಕಂದ್ರೆ ನಮಗೂ ಲಿಖಿತ ದಾಖಲೆ ಬೇಕಲ್ಲ ಸರ್. ವೆಬ್ಸೈಟ್ ಅಲ್ಲಿ ಮೂಲ ದಾಖಲೆ ಪರಿಶೀಲನೆ ನಡೆದಿರುತ್ತದೆ. ನಡೆದಿರುತ್ತದೆ ಅಂದ್ರೆ ವೆರಿಫಿಕೇಶನ್ ನಡೆದಿದೆ ಅಂತ ತಾನೆ? ನಡೀತಾ ಇದೆ ಅಂತ, ನಡೆದಿರುತ್ತದೆ ಅಂತ ನೀವು ಹಂಗ್ ಕೊಟ್ಟಿಲ್ಲ, ನಡೆದಿರುತ್ತದೆ ಅಂತ ಕೊಟ್ಟಿದ್ದೀರ. ಹೌದು, ನಡೆದಿರುತ್ತದೆ ಅಂತ ಕೊಟ್ಟಿದ್ದೀವಿ. ನಡೆದಿರುತ್ತದೆ ಅಂದ್ರೆ ಎಲ್ಲ ಫುಲ್ ಕಂಪ್ಲೀಟ್ ಆಗಿಲ್ಲ ನಮ್ಗೆ. ಮತ್ತೆ ಅಲ್ಲಿ ಸರ್, ಇದ್ರಲ್ಲಿ ನೋಡಿದ್ರೆ ನಡೆದಿರುತ್ತದೆ ಅಂತ ಕೊಟ್ಟಿದ್ರ, ನೀವ್ ಹೇಳದ್ ನೋಡಿದ್ರೆ ಇನ್ನು ನಡೀತಾ ಇದೆ ಅಂತ ಹೇಳ್ತಿದ್ದೀರ. ನಡೀತಾ ಇದೆಯಪ್ಪ, ನಡೀದಿ. ಈಗ ನಾನು ಹೇಳ್ತಾ ಇದ್ದೀನಲ್ಲ, ಡಾಕ್ಯುಮೆಂಟ್ಸ್ ಏನ್ ನೀವು ಕೊಟ್ಟಿದ್ರಲ್ಲ ಅವಾಗ, ಅದು ಅದು ಸ್ವಲ್ಪ ಜನದು ಮಾಡಿದೀವಿ ಮಾಡಿದೀವಿ ಅಂತ. ಇವಾಗ ಬೇರೆ ಡಿಪಾರ್ಟ್ಮೆಂಟ್ ನಮ್ಗೆ ಡೌಟ್ ಇರೋದನ್ನ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇಂದ ಕ್ಲಾರಿಫಿಕೇಶನ್ ತಗೋಬೇಕಲ್ಲ ನಾವು. ಹೌದು ಸರ್, ಅದನ್ನ ನೀಟ್ ನೀವು ಮೆನ್ಷನ್ ಮಾಡ್ಬೇಕ ಇದ್ರಲ್ಲಿ. ಈಗ ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ರ ಅಂದಾಗ ಇದು ಒಂಥರ ನಮ್ಗೂ ಒಂಥರ ದಾಖಲೆ ಇದ್ದಂಗೆ. ಹೌದು, ಇದು ನಮ್ಗೂ ಒಂಥರ ದಾಖಲೆ ಇದ್ದಂಗೆ. ಇದ್ರಲ್ಲಿ ನೀವು ಕೊಟ್ಟಿರೋದು ಏನು ಅಂದ್ರೆ, ಫುಲ್ ಎಲ್ಲ ನಡೆದಿರುತ್ತದೆ ಅಂತ ಕೊಟ್ಟಿದ್ರ, ಇನ್ನು ನಡೆಯುತ್ತಿದೆ ಅಂತ ಕೊಟ್ಟಿದ್ರೆ ಇನ್ನು ಮಾಡ್ತಾ ಇದೀವಿ ನಾವು. ಹೇಳ್ತಾ ಇದೀನಿ ನಾನು ನಿಮ್ಗೆ, ಅದೇ ಡಾಕ್ಯುಮೆಂಟ್ಸ್ ನಾವು ಈಗ ಡಿಸಿಆರ್ ಗೆಲ್ಲ ಕ್ಲಾರಿಫಿಕೇಶನ್ ಬರ್ದಿದೀವಿ, ಅಲ್ಲಿಂದ ಬರ್ಬೇಕು ನಮ್ಗೆ. ಆಲ್ರೆಡಿ ನಾವು ಪ್ರೊಸೆಸ್ ಅಲ್ಲಿ ಇದೀವಿ ಅವಕ್ಕೆಲ್ಲ. ಏನ್ ನೀವು ಹಾಕೊಳ್ಳಿ ಅಲ್ಲ, ಆಲ್ರೆಡಿ ಮಾಡಿದೀವಿ, ಫುಲ್ ಅಪ್ಡೇಟ್ ಆಗಿಲ್ಲ ಅದರಿಂದ. ಅಲ್ಲ ಸರ್, ಇದನ್ನ ನೀವು ಮೌಖಿಕವಾಗಿ ಹೇಳೋದಕ್ಕಿಂತ ವಿತ್ ದಾಖಲೆ ರೀತಿನಾಗೆ ನೀವು ಕೊಡ್ಬೋದಾಗಿತ್ತಲ್ಲ. ಏನಂತ, ಇನ್ನು ನಡೆಯುತ್ತಿದೆ ಅಂತ ಕೊಡ್ಬೋದಾಗಿತ್ತಲ್ಲ. ಅದೇನ್ ತಪ್ಪಾಗಿರ್ಬೇಕಂಗಾರೆ. ಅಲ್ಲ ಸರ್, ಎಷ್ಟು ತಪ್ಪು, ಅಲ್ಲ ಸರ್, ತಪ್ಪುಗಳು ಎಷ್ಟು ತಪ್ಪುಗಳು ಆಗಿದಾವೆ ಅನ್ನೋದು ನಿಮಗೆ ಗೊತ್ತು ತಾನೆ ಡಿಪಾರ್ಟ್ಮೆಂಟ್ ಅವ್ರಿಗೆ. ಏನೋ ಏನ್ ತಪ್ಪಾಗಿದೆ, ಕೆಲವೊಂದು ಎಲ್ಲ ಫೇಕ್ ಇವೆಲ್ಲ ಹಾಕಿದ್ದಾರೆ. ಅವನ್ನೆಲ್ಲ ವೆರಿಫೈ ಮಾಡ್ದಲ್ನೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲೂ ಇಲ್ಲಿವರೆಗೂ ಇಷ್ಟೊಂದು ಇದರಲ್ಲಿ ಕೇರ್ಲೆಸ್ ಅಲ್ಲಿ ಮಾಡಿಲ್ಲ ಒಂದು. ಸರಿ ಆಯ್ತು, ನೀವು ಇದ್ರ ಬಗ್ಗೆ ಎಲ್ಲ ಕೋರ್ಟ್ಗೆ ಹಾಕ್ತಾ ಇದ್ದೀನಿ ಅಂತ ಹೇಳದ್ರಲ್ಲ. ಅಲ್ಲ, ಹಾಕಿದ್ವಿ, ಆಲ್ರೆಡಿ ಹಾಕಿದ್ವಿ, ಆದ್ರೂ ಹೆಚ್ಚಿನ ಮಾಹಿತಿ ನೀವ್ ಇವತ್ತೇನೋ ಕೊಟ್ಟಿದ್ರಲ್ಲ, ಇದಕ್ಕೋಸ್ಕರ ನಾವು ಮಾತಾಡಿದ್ದು. ಏನಕ್ಕೆ ಅಂದ್ರೆ, ನೀವ್ ಆಲ್ರೆಡಿ ನಡೆದಿರುತ್ತದೆ ಅಂತ ಕೊಟ್ಟಿದ್ರಲ್ಲ, ಇನ್ನು ನಡೆಯುತ್ತಿದೆ ಅಂತ ಕೊಟ್ಟಿದ್ರೆ ಅದು ಬೇರೆ ಆಗೋದು. ಹೌದೌದು, ಹೌದಲ್ಲ ಸರ್? ಹೌದೌದು, ಕರೆಕ್ಟ್, ನೀವು ಹೇಳಿದ್ ಕರೆಕ್ಟ್ ಇದೆ. ಮತ್ತೆ ಹಿಂಗ ಎಲ್ಲ ತಪ್ಪು ಸಂದೇಶಗಳನ್ನ ಇದ್ ಮಾಡಿದ್ರೆ ಹೆಂಗ್ ಸರ್? ಕೇಳಿಸ್ಬೇಕು ಹೇಳಿದ್ದೀನಿ ನಾನು. ಇದ್ ಮಾಡ್ಕೊಳ್ಳಿ, ಹಂಗಲ್ಲ ಸರ್, ಈಗ ಎಷ್ಟು ಜನದ್ದು ವೆರಿಫಿಕೇಶನ್ ಗೆ ಇದು ಬಂದಿದೆ ಅಂತ ಏನನ್ನ ಮಾಹಿತಿ? ಯಾವ್ದು ಈಗ ಅಟ್ ಪ್ರೆಸೆಂಟ್ ವೆರಿಫಿಕೇಶನ್ ನಡೆದಿದೆ ಅಂತ ಕೊಟ್ಟಿದ್ರಲ್ಲ, ಎಷ್ಟು ಜನದ್ದು ಆಗಿದೆ ಅಂತ ಏನಾದ್ರು? ಈಗ 187 ಜನಕ್ಕೆ 300 ಜನದ್ ಕರೆದಿವಿ, 356. ಅದು ಶಾರ್ಟ್ ಫಾಲ್ ಇದೆ, ತಿರ್ಗಾ ಕರಿತೀವಿ. ಈಗ ಯಾವಾಗ ಕರೀತೀರಾ ಅಂತ ಏನಾದ್ರು? ಈಗ ಈಗ ವೆಬ್ಸೈಟ್ ಇವತ್ತ ನಾಳೆ ನಡೆದೊಳಗೆ ವೆಬ್ಸೈಟ್ ಅಲ್ಲಿ ಹಾಕ್ತಿವಿ ಅದನ್ನ ತಿರ್ಗಾ ನಾವು. ಅಲ್ಲ, ಮತ್ತೇನು ಇದೇ ರೀತಿ ಡಬಲ್ ಎಂಟ್ರಿ ವಿತ್ ಐಟಿಐ ಜವಾತಿ
ಪ್ಲಸ್ ಆಮೇಲೆ ಈ ಡಬಲ್ ಎಂಟ್ರಿ ಇರೋ ಈಗ ನೋಡಿ ಒಂದ್ ಮಾತು ಹೇಳ್ತೀನಿ. ಅಲ್ಲ ನಾನ್ ಕೇಳ್ತಿರೋದು ನೆಕ್ಸ್ಟ್ ಮತ್ತೆ ಇದೇ ರೀತಿನೇ ಲಿಸ್ಟ್ ಬರಬಹುದಾ, ಏನು ಏಜ್ ಆಗಿರೋ ಅಂತರ್ಗೆ ಏನ ಪ್ರಿಫರೆನ್ಸ್ ಇರುತ್ತಾ ಅಂತ ಕೇಳಿದೆ. 29 to 40 ಆಮೇಲೆ ಇನ್ನೊಂದು ಇದರಲ್ಲಿ ಬರೀ ಮೆರಿಟ್ ಆಧಾರದ ಮೇಲೆ ಅಂತ ಒಂದ್ ಮೆನ್ಷನ್ ಮಾಡಿದ್ರ. ಹೌದು, ಇದು ಬ್ಯಾಕ್ ಮೀನ್ಸ್ ಏಜ್ ಆಗಿರೋ ಅಂತರ್ಗೆ ಪ್ರಿಫರೆನ್ಸ್ ಕೊಟ್ಟಿಲ್ವಲ್ಲ. ಇಲ್ಲ, ಅದು ಜೀವರದು ಏಜ್ ಮೇಲೆ ಮೆರಿಟ್ ಅಂತ ಇರೋದು. ಇದರಲ್ಲಿ ಯಾವ್ದು ನೋಟಿಫಿಕೇಶನ್ ಈ ಹುದ್ದೆ ಕರೆದಿರದೆ ಏಜ್ ಅಂಡ್ ಮೆರಿಟ್ ಅಂತ, ಇದರಲ್ಲಿ ಏಜ್ ಆಗಿರೋಂತವ್ರಿಗೆ ಪ್ರಿಫರೆನ್ಸ್ ಇಲ್ವಲ್ಲ. ಅದು ನೀವು ಅದೆಲ್ಲ ಕೋರ್ಟಲ್ಲಿ ಹೇಳ್ರಪ್ಪ, ಕೇಳ್ರಿ, ಹೇಳ್ತೀವಿ, ಅದಕ್ಕೆ ಕನ್ಸರ್ನ್ ಮಾಡ್ತೀವಿ. ಅಲ್ಲ ಸರ್, ಅದಕ್ಕೆ ಈಗ ನಿಮ್ದು ಮಾಹಿತಿಗೋಸ್ಕರ ಇವ್ರನ್ನ